ಶಿವರಾತ್ರಿ ಹಾಗೂ ಹೋಲಿ ಹಬ್ಬಗಳಲ್ಲಿ ಪಂಜಾಬ್, ರಾಜಸ್ಥಾನ, ಯುಪಿ ಕಡೆಗಳಲ್ಲೆಲ್ಲ ಥಂಡಾಯಿ ಪ್ರಿಪರೇಷನ್ ಇದ್ದೇ ಇರುತ್ತೆ. ಥಂಡಾಯಿ ಅಂದರೆ ಕೋಲ್ಡ್, ಹಾಗಾಗಿ ಇದನ್ನು ರಿಫ್ರೆಶಿಂಗ್ ಡ್ರಿಂಕ್ ಆಗಿ ಕೂಡ ಬಳಸಬಹುದು. ರೆಡಿಮೇಡ್ ಕೋಲ್ಡ್ ಡ್ರಿಂಕ್ಸ್ನ ಬದಲು ಇದನ್ನು ಮಾಡಿಕೊಂಡ್ರೆ ಹೆಲ್ದಿನೂ ನ್ಯೂಟ್ರಿಷಿಯಸ್ ಆಗೂ ಇರುತ್ತೆ. ಇವತ್ತು ಈ ಥಂಡಾಯಿನ ಮೂರು ಡಿಫ್ರೆಂಟ್ ಫ್ಲೇವರ್ನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ವೀಕ್ಷಕರೇ, ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ಥಂಡಾಯಿ ಮಾಡೋದಕ್ಕೆ ಎರಡು ಸ್ಟೆಪ್ ಇದೆ. ಫಸ್ಟ್ ಸ್ಟೆಪ್ ಮಸಾಲ ಪ್ರಿಪ್ರೇಷನ್. ಇಲ್ಲಿ ನಾನು 5-6 ಗೋಡಂಬಿ, 10-12 ಬಾದಾಮ್, 6-7 ಪೆಪ್ಪರು, ಕೇಸರಿ ದಳ 1-4, ಸೋಂಪು 1 ಟೀಸ್ಪೂನ್, ಚಕ್ಕೆ 1/2 ಇಂಚು, ಪಿಸ್ತಾ 1/10, ಪಂಪ್ಕಿನ್ ಸೀಡ್ಸ್ 1 ಟೀಸ್ಪೂನ್, ಒಣ ದ್ರಾಕ್ಷಿ 10-12, ಫ್ರೆಶ್ ರೋಸ್ ಪೆಟಲ್ಸ್ 4-5, ಏಲಕ್ಕಿ 4, ವಾಟರ್ಮೆಲನ್ ಸೀಡ್ಸ್ 1 ಟೀಸ್ಪೂನ್, ಹಾಗೆ ಗಸಗಸೆ 1 ಟೀಸ್ಪೂನ್. ಸಕ್ಕರೆನೂ ತಗೊಂಡಿದ್ದೀನಿ. ಈಗ ಮೊದಲಿಗೆ ಕೇಸರಿ ಮತ್ತು ಸಕ್ಕರೆ ಬಿಟ್ಟು ಉಳಿದಿದ್ದನ್ನೆಲ್ಲ ನಾವು ಒಂದು ಬೌಲ್ಗೆ ಹಾಕ್ಕೋಬೇಕು. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟು. ಇದರಿಂದನೇ ನಿಮಗೆ ಬೇಕಾದ ಫ್ಲೇವರ್ನ ಥಂಡಾಯಿ ಮಾಡ್ಕೋಬೋದು. ವಿಡಿಯೋನ ಕೊನೆವರೆಗೂ ನೋಡದೇ ಇದ್ದರೆ ಥಂಡಾಯಿ ಚೆನ್ನಾಗೇ ಬರಲ್ಲ. ಈ ಡ್ರೈ ಫ್ರೂಟ್ಸ್ ಎಲ್ಲನೂ ನಮ್ಮ ಬಾಡಿಗೆ ನ್ಯೂಟ್ರಿಷನ್ ಕೊಡುತ್ತೆ, ಎಸ್ಪೆಷಲಿ ಫಾಸ್ಟಿಂಗ್ ಟೈಮ್ನಲ್ಲಿ. ಏನಪ್ಪ ಇದು ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹೆವಿ ಆಗಲ್ವಾ ಅಂತ ಅನ್ಕೋಬೋದು ನೀವು. ಆದರೆ ಇದು ಬ್ಯಾಲೆನ್ಸ್ ಆಗಿರುತ್ತೆ. ಗೋಡಂಬಿ, ಬಾದಾಮಿ, ಪಿಸ್ತಾ ಏನು ತಗೊಂಡಿದ್ದೀವಿ ಇದಕ್ಕೆ ತಕ್ಕಂಗೆ ನಾವು ಕಾಳುಮೆಣಸು, ಚಕ್ಕೆ, ಗಸಗಸೆ, ಸೋಂಪು ಇವನ್ನೆಲ್ಲ ಹಾಕೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ರೋಸ್ ಪೆಟಲ್ಸ್ ಏನು ಹಾಕೋತಿದ್ದೀವಿ ಇದು ಬಾಡಿನ ತುಂಬ ಕೂಲ್ ಮಾಡುತ್ತೆ. ಹಾಗಾಗಿ ಇದನ್ನು ಒಂದು ಸಂಪೂರ್ಣ ನ್ಯೂಟ್ರಿಷಿಯಸ್ ಮಸಾಲ ಅಂತ ಹೇಳ್ಬೋದು. ಇವೆಲ್ಲವನ್ನು 1-1.5 ತಾಸು ನೀರಿನಲ್ಲಿ ನೆನೆಸಬೇಕು. ಇಲ್ಲಿ ಟೈಮ್ ಇಲ್ಲ, ಬೇಗ ನೆನಿಬೇಕು ಅಂದರೆ ಕುದಿಯೋ ನೀರಿದೆಯಲ್ಲ ಅದನ್ನು ಹಾಕಿ 30 ನಿಮಿಷ ನೆನೆಸ್ಬೋದು. ನೋಡಿ ಇದು ನೆನೆದು ಕಾಳುಗಳೆಲ್ಲ ನೀರನ್ನು ಹೀರಿಕೊಂಡು ಉಪ್ಪಿಕೊಂಡಿದೆ. ನಾನಿಲ್ಲಿ 1 ಕಪ್ ಕುದಿಯೋ ನೀರು ಹಾಕ್ಕೊಂಡು 30 ನಿಮಿಷ ಬಿಟ್ಟಿದ್ದೀನಿ. ಈ ನೆನೆಸಿರೋಂಥ ನೀರಿನ ಜೊತೆಗೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈ ನೀರಲ್ಲಿ ನಾವು ಕಾಳುಗಳನ್ನು ನೆನೆಸಿರೋದ್ರಿಂದ ಕಾಳಿನ ಸತ್ವ ಎಲ್ಲ ನೀರಲ್ಲೇ ಇರುತ್ತೆ. ಈ ಪೇಸ್ಟ್ ಈ ಥರ ಪೂರ್ತಿ ನೈಸಾಗೂ ಅಲ್ಲ, ತುಂಬ ತರಿತರಿನೂ ಅಲ್ಲ, ಮೀಡಿಯಮ್ ಆಗಿ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಪೂರ್ತಿ ನೈಸ್ ಕೂಡ ಮಾಡ್ಕೋಬೋದು. ತರಿತರಿ ಮಾಡಿಕೊಂಡ್ರೆ ಕುಡಿಯೋವಾಗ ನಮಗೆ ಅಲ್ಲಲ್ಲಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗತ್ತೆ. ನಮ್ಮ ಪೇಸ್ಟ್ ರೆಡಿಯಾಗಿದೆ. ನಾವು 2ನೇ ಸ್ಟೆಪ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಇಲ್ಲಿ ನಾನು 1/4 ಲೀಟ್ರ್ ದಪ್ಪ ಹಾಲನ್ನು ತಗೊಂಡಿದ್ದೀನಿ. ಇದನ್ನು ಕುದಿಸ್ಬೇಕು. ಇದು ಕುದೀತಾ ಬಂದಂಗೆ ಇದಕ್ಕೆ ನಾವು ಮಾಡ್ಕೊಂಡಿರೋ ಪೇಸ್ಟ್ ಏನಿದೆ ಅಲ್ಲ ಅದನ್ನು ಇದಕ್ಕೆ ಹಾಕಿ ಮತ್ತೆ ಕುದಿಸ್ಬೇಕು. ಇದು ಕುದಿಯೋದ್ರೊಳಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಅಪ್ಕಮಿಂಗ್ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಸಿಗುತ್ತೆ. ಇದು ಕುದಿತಾ ಬಂದಂಗೆ ನಾವು ಹನಿ ಫ್ಲೇವರ್ಗೋಸ್ಕರ 1 ಕಪ್ ಹಾಲು ತೆಗೆದು ಬದಿಗಿಟ್ಕೊಳ್ತಾ ಇದ್ದೀನಿ. ಹನಿ ಫ್ಲೇವರ್ನಲ್ಲಿ ಸಕ್ಕರೆ ಬದಲು ಹನಿನ ರೀಪ್ಲೇಸ್ ಮಾಡ್ಕೊಳ್ತಿದ್ದೀನಿ. ಇದು ಡಯಟ್ ಕಾನ್ಶಿಯಸ್ ಜನರಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಉಳಿದಿದ್ದ ಹಾಲಿಗೆ ಸಕ್ಕರೆ ಹಾಕ್ಕೋತಿದ್ದೀನಿ. ಇದನ್ನು ಮತ್ತೆ ಕುದಿಸ್ಬೇಕು ಸಕ್ಕರೆ ಹಾಕ್ಕೊಂಡು. ಹನಿ ಥಂಡಾಯಿಗೆ ಹನಿನೇ ಸ್ವೀಟ್ ಆಗಿ ಬರುತ್ತೆ, ಆದರೆ ರೋಸ್ ಮತ್ತು ಕೇಸರ್ ಥಂಡಾಯಿಗೆ ಸ್ವೀಟ್ನೆಸ್ಗೋಸ್ಕರ ಸಕ್ಕರೆ ಹಾಕ್ಕೋಬೇಕಾಗತ್ತೆ. ರೋಸ್ ಮತ್ತು ಕೇಸರ್ ಥಂಡಾಯಿ ಎರಡಕ್ಕೂ ಸೇರಿ 1/4 ಕಪ್ ಸಕ್ಕರೆ ಹಾಕಿದ್ದೀನಿ. ಈಗ ರೋಸ್ ಥಂಡಾಯಿಗೆ 1 ಕಪ್ ಹಾಲನ್ನು ತೆಗೆದಿಟ್ಕೊಳ್ತಿದ್ದೀನಿ.
ಅದಾದ ಮೇಲೆ ಉಳಿದಿರುವಂಥ ಹಾಲಿಗೆ 2-3 ಕೇಸರಿ ದಳನ ಹಾಕ್ಕೋತಿದ್ದೀನಿ. ಈ ಕೇಸರಿ ದಳ ಹಾಕುವಾಗ ಒಂದು ಟಿಪ್ ಏನಂತಂದರೆ, ಬೇಕಂದರೆ ನೀವಿದನ್ನು ಒಂದು 30 ಸೆಕೆಂಡ್ ಓವನ್ನಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೋಬೋದು. ಅದನ್ನು ಪೌಡರ್ ಮಾಡಿಕೊಂಡು ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಾಯ್ಲ್ ಆದಾಗ ಗ್ಯಾಸ್ ಆಫ್ ಮಾಡೋಣ. ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ 3 ಹಾಲನ್ನು ಫ್ರಿಜ್ನಲ್ಲಿಟ್ಟು ಚಿಲ್ ಮಾಡ್ಕೋಬೇಕು. ಚಿಲ್ ಆದ ನಂತರ 1 ಕಪ್ಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಜೇನುತುಪ್ಪ ಹಾಕ್ಕೋಬೇಕು. ಇದೇ ಸ್ವೀಟ್ ಕೊಡೋದು. ಫಸ್ಟ್ ತಗೊಂಡಿರೋ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮೇಲಿಂದ ಗಾರ್ನಿಶ್ಗೆ ಪಿಸ್ತಾ ಪೀಸಸ್ ಹಾಕಿದ್ದೀನಿ. ರೋಸ್ ತಂಡಾಯಿಗೆ 1 ಟೇಬಲ್ ಸ್ಪೂನ್ ರೋಸ್ ಸಿರಪ್ ಹಾಕ್ಕೋಬೇಕು. ಇದಿಲ್ಲ ಅಂದರೆ ರೋಸ್ ಎಸೆನ್ಸ್ ಅಥವಾ ರೂಅಬ್ಜಾನು ಹಾಕ್ಕೋಬೋದು. ಈಗ ಸೆಕೆಂಡ್ ಟೈಮ್ ತೆಗೆದಿಟ್ಕೊಂಡಂತಹ ಕೂಲ್ ಹಾಲನ್ನು ಇದಕ್ಕೆ ಹಾಕ್ಕೋಬೇಕು. ಮೇಲಿಂದ ರೋಸ್ ಪೆಟಲ್ಸ್ನಿಂದ ಗಾರ್ನಿಶ್ ಮಾಡ್ತಿದ್ದೀನಿ. ಕೇಸರ್ ತಂಡಾಯಿಗೆ ಆಲ್ರೆಡಿ ಕೇಸರಿ ಹಾಕಿ ಕೂಲ್ ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಜಸ್ಟ್ ಗ್ಲಾಸ್ಗೆ ಹಾಕಿ 2-3 ಕೇಸರಿ ದಳ ಮೇಲಿಂದ ಹಾಕ್ಕೊಂಡು ಗ್ಲಾಸ್ ಖಾಲಿ ಮಾಡೋದೊಂದೇ ಬಾಕಿ. ನೋಡ್ತಾ ಹನಿ, ರೋಸ್, ಕೇಸರ್ 3 ಫ್ಲೇವರ್ ತಂಡಾಯಿ ರೆಡಿ. ಅದು ಒಂದೇ ಮಸಾಲ ಬೇಸ್ನಿಂದ. ಈ ತಂಡಾಯಿಗೆ ಒಂದು ಕೂಲ್ ಆದ ಲೈಕ್ ಡಿಸರ್ವ್ ಮಾಡ್ತೀವಲ್ವಾ? ವಿಡಿಯೋನ ಲೈಕ್ ಮಾಡಿದ್ದಕ್ಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ, ನೋಟಿಫಿಕೇಷನ್ ಬಟನ್ನಲ್ಲಿ ಆಲ್ ಆಪ್ಷನ್ ಒತ್ತಿದ್ದಕ್ಕೆ ತುಂಬ ಧನ್ಯವಾದಗಳು.